ಕನ್ನಡದ ಕಿರುತೆರೆ ಮತ್ತು ಬೆಳ್ಳಿತೆರೆಯಲ್ಲಿ ಗಂಡನಿಂದ ವಿಚ್ಛೇದನವನ್ನು ಪಡೆದುಕೊಂಡಿರುವಂತಹ ಸಾಕಷ್ಟು ನಟಿಮಣಿಯರು ಇದ್ದಾರೆ. ಅದರಲ್ಲಿ ಕೆಲವರು ಸಿಂಗಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದರೆ, ಇನ್ನು ಕೆಲವರು ಎರಡನೇ ಮದುವೆಯಾಗಿ ಸುಂದರವಾದ ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಕಿರುತೆರೆಯಲ್ಲಿ ಮಿಂಚುತ್ತಿರುವಂತಹ ನಟಿಮಣಿಯರಲ್ಲಿ ಯಾರ್ಯಾರು ಗಂಡನಿಂದ ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಕಲರ್ಸ್ ಕನ್ನಡದ ಸೂಪರ್ ಹಿಟ್ ಧಾರಾವಾಹಿಯಾಗಿರುವಂತಹ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮೂರು ನಟಿಮಣಿಯರು ಗಂಡನಿಂದ ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಭಾಗ್ಯಾಳ ಅತ್ತೆ ಪಾತ್ರವನ್ನು ನಿರ್ವಹಿಸುತ್ತಿರುವಂತಹ ಪದ್ಮಜಾ ರಾವ್ ಮತ್ತು ಭಾಗ್ಯ ಪಾತ್ರಧಾರಿಯಾಗಿರುವಂತಹ ಸುಷ್ಮಾ ರಾವ್, ಹಾಗೆ ಭಾಗ್ಯಾಳ ಅಮ್ಮನ ಪಾತ್ರವನ್ನು ನಿರ್ವಹಿಸುತ್ತಿರುವಂತಹ ಸುನೀತಾ ಶೆಟ್ಟಿ, ಜೋಡಿ ನಂಬರ್ 1 ಹಾಗೂ ಬಿಗ್ ಬಾಸ್ ಖ್ಯಾತಿಯ ಕಿರಿ ಕೀರ್ತಿ, ಗಿಚ್ಚಿ ಗಿಲಿಗಿಲಿ ಹಾಗೂ ನನ್ನಮ್ಮ ಸೂಪರ್ ಸ್ಟಾರ್ ಖ್ಯಾತಿಯ ಜಾನ್ವಿ, ರಥ ಸಪ್ತಮಿ ಹಾಗೂ ಹೊಂಗನಸು ಖ್ಯಾತಿಯ ಜ್ಯೋತಿ ರೈ, ಬಿಗ್ ಬಾಸ್ ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಚೈತ್ರಾ ವಾಸುದೇವನ್, ಮಜಾಟಾಕೆಸ್ ಖ್ಯಾತಿಯ ರೆಮೋ ಅಲಿಯಾಸ್ ರೇಖಾ, ಆಕಾಶ ದೀಪ ಖ್ಯಾತಿಯ ದಿವ್ಯಾ ಶ್ರೀಧರ್, ಜೊತೆ ಜೊತೆಯಲ್ಲಿ ಹಾಗೂ ಶ್ರಾವಣಿ ಸುಬ್ರಹ್ಮಣ್ಯ ಖ್ಯಾತಿಯ ಅಪೂರ್ವ ಶ್ರೀ, ಶ್ರೀರಸ್ತು ಶುಭಮಸ್ತು ಖ್ಯಾತಿಯ ಸುಧಾರಾಣಿ, ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಶ್ರುತಿ, ನನ್ನಮ್ಮ ಸೂಪರ್ ಸ್ಟಾರ್ ಖ್ಯಾತಿಯ ಅನು ಪ್ರಭಾಕರ್, ಇನ್ನು ಕೊನೆಯದಾಗಿ ಮಹಾನಟಿ ಖ್ಯಾತಿಯ ಪ್ರೇಮ. ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿದ್ದು, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.